ಎಂಬತ್ತು ವರ್ಷಗಳನ್ನು ಪೂರೈಸ್ತಾ ಇಡೀ ಉದ್ಯಮಕ್ಕೆ ಒಂದು ದೊಡ್ಡಣ್ಣನ ರೀತಿಯಲ್ಲಿ ವಾಣಿಜ್ಯ ಮಂಡಳಿ ಇದೆ. ವಾಣಿಜ್ಯ ಮಂಡಳಿನಲ್ಲಿ ಮೂರು ವಲಯ ಸದಸ್ಯರಿದ್ದಾರೆ, ನಿರ್ಮಾಪಕರು, ವಿತರಕರು ಮತ್ತು ಪ್ರದರ್ಶಕರು. ಬಹಳಷ್ಟು ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿಯನ್ನ ಮಾತೃ ಸಂಸ್ಥೆ ಅಂತೇಳಿ ತಾವು ಮಾಧ್ಯಮ ಮಿತ್ರರು ಸಹ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ. ರಾಜ್ಯ ಸರ್ಕಾರವು ಸಹ ಉದ್ಯಮದ ಮಾತೃ ಸಂಸ್ಥೆ ವಾಣಿಜ್ಯ ಮಂಡಳಿ ಅಂತೇಳಿ ಪರಿಗಣಿಸ್ತಾ ಇದೆ. ಅದೇ ರೀತಿ ಉದ್ಯಮದ ಎಲ್ಲ ವಿಷಯಗಳಲ್ಲಿ ಏನಾದರೂ ಸಣ್ಣ ಪ್ರಮಾಣದಾಗಲಿ ಅಥವಾ ದೊಡ್ಡ ಪ್ರಮಾಣದಾಗಲಿ, ಮಾತುಕತೆ ಆಗಲಿ ಅಥವಾ ಯಾವುದನ್ನ ಘರ್ಷಣೆ ಆಗಲಿ ಅಥವಾ ಯಾವುದೇ ವಿಷಯ ಬಂದರೂ ವಾಣಿಜ್ಯ ಮಂಡಳಿನಲ್ಲಿ ಕೂತು ಬಗೆಹರಿದಿದ್ದು ತಾವೆಲ್ಲರಿಗೂ ತಿಳಿದಂಥ ವಿಷಯ ಆಗಿದೆ. ದಿನಾಂಕ 3 ಸೆಪ್ಟೆಂಬರ್ 2020 ಬೆಳಗ್ಗೆ ಸುಮಾರು 10:20 to 11 ಅವಧಿಯ ಒಳಗೆ ಶ್ರೀ ಪ್ರಶಾಂತ್ ಸಾಂಬರ್ಗಿಯವರು ಮಾಡಿರತಕ್ಕಂಥ ಆಪಾದನೆಗಳಿಗೆ ಇವತ್ತು ವಾಣಿಜ್ಯ ಮಂಡಳಿ ತುರ್ತು ಕಾರ್ಯಕಾರಿ ಸಮಿತಿಯಲ್ಲಿ ವಿಸ್ತೀವನ್ನ ಪ್ರಸ್ತಾಪಿಸಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಶ್ರೀ ಪ್ರಶಾಂತ್ ಸಾಂಬರ್ಗಿಯವರು ಉದ್ಯಮದ ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರಲ್ಲ. ವಾಣಿಜ್ಯ ಮಂಡಳಿಯ ಚಟುವಟಿಕೆಗಳ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಯಾವುದೇ ತರವಾದಂತ ಹಕ್ಕು ಇರುವುದಿಲ್ಲ. ನನ್ನ ದೃಷ್ಟಿನಲ್ಲಿ ಒಬ್ಬರು ಸಾರ್ವಜನಿಕ ವ್ಯಕ್ತಿಯಾಗಿ ಚಟುವಟಿಕೆಗಳು ವಾಣಿಜ್ಯ ಮಂಡಳಿ ಲೆಕ್ಕಪತ್ರಗಳ ವಿಷಯದಲ್ಲಿ ದಿನಾಂಕ 3/9/2020 ಬೆಳಗ್ಗೆ 10:20 to 11 ಅವಧಿಯ ಒಳಗೆ ನಮ್ಮ ರಾಜ್ಯ ಸೇರಿದಂತೆ ಚಿತ್ರೋದ್ಯಮಕ್ಕೆ ಸಹಕಾರ ಚಿತ್ರೋದ್ಯಮಕ್ಕೆ ಬೆಂಬಲ ಕೊಡುವಂತ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿಗೂ ತಟ್ಟೋ ಹಾಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ವಾಣಿಜ್ಯ ಮಂಡಳಿಯ ಮೇಲೆ ಮಾಡಿರುತ್ತಾರೆ. ಹಣಕಾಸಿನ ವ್ಯವಹಾರದ ವಿಷಯವಾಗಿ ಮಾಡಿರುತ್ತಾರೆ, ಲಂಚದ ವಿಷಯವನ್ನು ಸಹ ಪ್ರಸ್ತಾಪ ಮಾಡಿರುತ್ತಾರೆ, ವಾಣಿಜ್ಯ ಮಂಡಳಿಯ ಚಟುವಟಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿರುತ್ತಾರೆ. ಈ ಎಲ್ಲ ಚಟುವಟಿಕೆಗಳು ಸಹ ವಾಣಿಜ್ಯ ಮಂಡಳಿಯ ಘನತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳಾಗಿರುತ್ತವೆ. ಈ ವಿಷಯವಾಗಿ ಚರ್ಚೆ ಮಾಡಿ ಸಂಬಂಧಪಡದ ವ್ಯಕ್ತಿ ಸಾರ್ವಜನಿಕವಾಗಿ ವಾಣಿಜ್ಯ ಮಂಡಳಿಯ ಘನತೆಯನ್ನ ಕುಂದು ತಂದಿದ ಪರಿಣಾಮವಾಗಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಾಣಿಜ್ಯ ಮಂಡಳಿ ಕಾನೂನು ಕ್ರಮ ಮತ್ತು ಶಿಸ್ತು ಕ್ರಮ ಎರಡೂ ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ದೂರನ್ನ ದಾಖಲು ಮಾಡ್ತಾ ಇದೆ. ಇದು ಪ್ರಥಮ ಹಂತದಲ್ಲಿ ಸಾಂಬಾಂಗಿರಿಯವರು ಪ್ರಶಾಂತ್ ಸಾಂಬಾರ್ಗಿಯವರು ಮಾತಾಡಿರತಕ್ಕಂತ ಮಾತುಗಳು ಒಂದು ಘನತೆಗೆ ಕುಂದು ತಂದಿದೆ. ಆ ಹಿನ್ನೆಲೆಯಿಂದ ನಾವು ಅವರ ಮೇಲೆ ದೂರನ್ನ ದಾಖಲಿಸ್ತಾ ಇದ್ದೀವಿ. ಇವತ್ತು ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ, ಆ ಪ್ರಕಾರ ದಾಖಲಿಸ್ತಾ ಇದ್ದೀವಿ.